नमस्ते फ्रेंड्स, वेलकम टू अवर चैनल अम्मू विलाग इन मैसूर। निवेल्लरू कूड़ा चेन्नागिदीरा अंत नानु भावस्तीनि। नानु कूड़ा चेन्नागिदीनि। हागू इदु बंदु शनिवारद लागु नानु तंदिरुवंत ओंदु उत्तमवाद माहितियोंदिगे निम्म मुंदे बंदिदीनि। निवेल्लरू गमनिसिर्तीरा, नन्न वीडियो टाइटल न गमनिसिर्तीरा, माहिति यावुदु अंतनु कूड़ा निमगे गोत्तागिरुत्ते इष्टोत्तिगे। आ माहितिन संपूर्ण विवरण निम्म जोते शेर मार्तीनी। अदक्कू मुंचितवागी यारु नन्न वीडियो ना फस्ट टाइम नोड़ता इदीरो अंतवरु मरियद हागे सब्सक्राइब मार्कली, पक्कदल्ले बरुवंता बेल बटन प्रेस मार्डी, लाइक मार्डी, शेर मार्डी, हागू निम्म अभिप्रायगळन्नु कूड़ा कमेंट बॉक्स अल्ली कमेंट मार्डी। स्नेहितरे, गमनिसिदीरा अल्वा, श्रीकृष्णन मुकुटदल्ली नविलगरी यावागलू इरुत्ते। एनिके आ नविलगरिगुनु नविलगरि हागू कृष्णनिगिरुवंत ओंदु वडनाट एनु अंत हेळि संक्षिप्तवागि ओंदु कथे ओंदिगे निम्म मुंदे शेर मार्तीनि। अद्भुतवाद माहिति निमगू कूड इष्ट आगुत्ते अंत नानु अन्कोतीनि। बन्नि आ कथेय संपूर्ण विवरण निम्म जोते इवाग नानु शेर मार्तीनि। स्नेहितरे, श्रीराम सीते लक्ष्मणरु वनवासक्केंदु अयोध्येयिंद होरटु गुहन ನೆರವಿನಿಂದ ಗಂಗೆಯನ್ನು ದಾಟಿ ಮುಂದೆ ಸಾಗಿ ದಟ್ಟ ಅಡವಿಯಲ್ಲಿ ಅಡವಿಯನ್ನು ಪ್ರವೇಶಿಸುತ್ತಾರೆ। ಅಡವಿ ಅಂದ್ರೆ ದಟ್ಟ ಅಡವಿ ಅಂದ್ರೆ ಕಾಡು। ಲಕ್ಷ್ಮಣ, ರಾಮ, ಸೀತೆ ಮೂರು ಜನನು ಕೂಡ ವನವಾಸಕ್ಕೆಂದು ಹೊರಟಾಗ ಗುಹಾನ ನೆರವಿನಿಂದ ಗಂಗೆಯನ್ನು ದಾಟಿ ಮುಂದೆ ಸಾಗಿ ದಟ್ಟವಾದ ಒಂದು ಅರಣ್ಯವನ್ನು ಪ್ರವೇಶ ಮಾಡುತ್ತಾರೆ। ಆ ಟೈಮಲ್ಲಿ ಸೀತೆಗೆ ತುಂಬಾನೇ ಬಾಯಾರಿಕೆ ಆಗುತ್ತೆ। ಆ ಬಾಯಾರಿಕೆ ತುಂಬಾ ಬಾಯಾರಿಕೆ ಆದಾಗ ಆ ನೀರಿಗೋಸ್ಕರ ತುಂಬಾ ಹುಡುಕ್ತಾರೆ। ಅಡವಿಯಲ್ಲಿ ಅಡವಿಯ ಹತ್ತಿರದಲ್ಲಿ ಎಲ್ಲೂ ಕೂಡ ನೀರು ಕಾಣಿಸುವುದಿಲ್ಲ। ದೂರ ದೂರದವರೆಗೆ ಬರೀ ಕಾಡೇ ಕಾಣುತ್ತಿತ್ತು। ಆಗ ಶ್ರೀರಾಮ ವಿಧಿಯನ್ನು ಪ್ರಾರ್ಥಿಸಿ, ಏ ವನ ದೇವತೆಯೇ, ಕೃಪೆ ಮಾಡಿ ಎಲ್ಲಾದರೂ ಹತ್ತಿರದಲ್ಲಿ ನೀರು ಇದ್ದರೆ ಅಲ್ಲಿಗೆ ಹೋಗುವ ಮಾರ್ಗವನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾರೆ ಶ್ರೀರಾಮ। ಹೆಂಡತಿಯ ಬಾಯಾರಿಕೆಯನ್ನು ನಿವಾರಣೆ ಮಾಡಲುಕೋಸ್ಕರ ವಿಧಿಯನ್ನು ಪ್ರಾರ್ಥನೆ ಮಾಡ್ತಾರೆ ನಮ್ಮ ಶ್ರೀರಾಮ। ಅಂದರೆ ವನದೇವತೆಯನ್ನು ಪ್ರಾರ್ಥನೆ ಮಾಡಿ ನೀರಿರುವಂಥ ಮಾರ್ಗವನ್ನು ನನಗೆ ಸೂಚಿಸುವಂಥ ವನದೇವತೆಯಲ್ಲಿ ಶ್ರೀರಾಮ ಪ್ರಾರ್ಥನೆ ಮಾಡ್ತಾರೆ। ಆಗ ಅಲ್ಲೊಂದು ನವಿಲು ಬಂದು ಶ್ರೀರಾಮನಿಗೆ ಹೇಳಿತು, ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಜಲಾಶಯವಿದೆ, ನಡೆಯಿರಿ, ನಾನು ಮಾರ್ಗವನ್ನು ತೋರಿಸುವೆನು, ಆದರೆ ಮಾರ್ಗದಲ್ಲಿ ನೀವು ದಾರಿ ತಪ್ಪುವ ಸಾಧ್ಯತೆ ಇದೆ ಎಂದಿತು। ಶ್ರೀರಾಮನು ಹಾಗೇಕೆ ಎಂದು ಹೇಳಿದ್ದಕ್ಕೆ ಶ್ರೀರಾಮ ಕೇಳ್ತಾನೆ, ನೀನು ಹೇಳ್ತಾ ಇದೀಯಾ ದಾರಿ ತಪ್ಪುವುದು ಅಂತ, ಅದೇಂಗೆ ಹೇಳ್ತಾ ಇದೀಯಾ ನೀನು ಅಂತ ನವಿಲನ್ನು ಶ್ರೀರಾಮ ಕೇಳ್ತಾರೆ। ಆಗ ನವಿಲು ಹೇಳುತ್ತೆ, ನಾನು ಹಾರುತ್ತಾ ಹೋಗುತ್ತಿರುತ್ತೇನೆ, ನೀವು ನಡೆಯುತ್ತಾ ಬರ್ತೀರಿ, ಅಂತ ಸಮಯ ದಾರಿ ತಪ್ಪಬಹುದು ಎಂಬಂತೆ ನವಿಲು ಶ್ರೀರಾಮನಿಗೆ ಉತ್ತರ ಕೊಡುತ್ತೆ। ಆಗ ನೋಡಿ, ತನ್ನ ನವಿಲು ಏನು ಮಾಡುತ್ತೆ ಅಂತಂದರೆ, ತನ್ನ ಒಂದೊಂದೇ ಗರಿಯನ್ನು ಕಿತ್ತು ಕೆಳಗೆ ಹಾಕುತ್ತಾ ಹೋಗುವೆನು, ನೀವು ಬಿದ್ದ ಗರಿಯನ್ನು ಅನುಸರಿಸಿ ಬಂದರೆ ಜಲಾಶಯವನ್ನು ಸುಲಭವಾಗಿ ತಲುಪುವಿರಿ ಎಂದು ನವಿಲು ಶ್ರೀರಾಮನಿಗೆ ಹೇಳುತ್ತೆ। ನವಿಲು ಗರಿಗಳು ವಿಶೇಷ ಸಮಯ ಹಾಗೂ ವಸಂತ ಋತುವಿನಲ್ಲಿ ಮಾತ್ರ ತಾವಾಗಿಯೇ ಉದುರುತ್ತವೆ, ಬಲವಂತವಾಗಿ ತೆಗೆದರೆ ನವಿಲು ಸಾವು ಖಚಿತವಾಗುತ್ತೆ। ನೋಡಿ, ಅಲ್ಲೂ ಕೂಡ ನವಿಲು ಅದರ ಒಂದು ಏನು ಗರಿಗಳು ವಸಂತ ಋತುವಿನಲ್ಲಿ ಒಂದು ವಿಶೇಷವಾದ ಕಾಲದಲ್ಲಿ ಅದು ಉದುರುವುದು, ಅದೊಂದು ಪ್ರಕೃತಿಯಿಂದ ಬಂದಂಥದ್ದು। ನವಿಲು ಗರಿನ ತಂತಾನೆ ನಾವು ಕೀಳೋದ್ರಿಂದ ನವಿಲು ಸಾವಿಲು ಮಾತ್ರ ಬಲವಂತವಾಗಿ ತನ್ನ ಗರಿಗಳನ್ನು ಕೀಳುವುದರಿಂದ ಇಲ್ಲೂ ಅದರ ಸಾವು ನಿಶ್ಚಿತವಾಗುತ್ತೆ। ಆ ನವಿಲು ತನ್ನ ಕೊನೆಯ ಗರಿಯನ್ನು ಕಿತ್ತು ಉದುರಿಸಿ ಕೊನೆಯ ಉಸಿರು ತೆಗೆದುಕೊಳ್ಳುವ ಮುನ್ನ ಅದರ ಮನಸ್ಸಿನಲ್ಲೊಂದು ಭಾವನೆ ಬಂದಿತ್ತು, ಯಾರು ಜಗತ್ತಿನ ಬಾಯಾರಿಕೆಯನ್ನು ತೀರಿಸುವವರೋ ಅಂತಹ
ಪ್ರಭುವಿನ ಬಾಯಾರಿಕೆ ತೀರಿಸುವ ಸೌಭಾಗ್ಯ ಇಂದು ನನ್ನ ಪಾಲಿಗೆ ಬಂದಿದೆ. ನನ್ನ ಜೀವನ ಪಾವನವಾದಿತು. ಇನ್ನು ನನ್ನ ಜೀವನದಲ್ಲಿ ಯಾವ ಆಸೆಯೂ ಕೂಡ ಉಳಿದಿಲ್ಲ ಎಂದುಕೊಂಡಿತು. ನೋಡಿ ನವಿಲಿನ ಒಂದು ತ್ಯಾಗ ಹೇಗಿದೆ. ಜಗತ್ತಿನ ಬಾಯಾರಿಕೆಯನ್ನು ಈಡೇರಿಸುವಂತಹ ಪ್ರಭುವಿನ ಬಾಯಾರಿಕೆಯನ್ನು ನಾನು ಈಡೇರಿಸಲಿಕ್ಕೋಸ್ಕರ ನನ್ನ ಜೀವ ಹೋದರೂ ಪರವಾಗಿಲ್ಲ, ನನಗೆ ಮುಂದೆ ಯಾವ ಆಸೆನೂ ಕೂಡ ಇಲ್ಲ ಅಂತ ಹೇಳಿ ಎಷ್ಟು ತೃಪ್ತಿ ಪಡ್ಕೊಳ್ಳುತ್ತೆ ನವಿಲು ನೋಡಿ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರಭು ಶ್ರೀರಾಮನು ನವಿಲಿಗೆ ಹೇಳಿದ್ದು, ನನಗಾಗಿ ನೀನು ನಿನ್ನ ಗರಿಗಳನ್ನು ಕಿತ್ತು ಜೀವವನ್ನೇ ತ್ಯಾಗ ಮಾಡುತ್ತಿರುವೆ. ನನ್ನ ಮೇಲೆ ನಿನ್ನ ಋಣವಿದೆ. ಈ ಋಣವನ್ನು ನನ್ನ ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ಕೂಡ ತೀರಿಸುವೆನು. ನಿನ್ನ ಗರಿಯನ್ನು ಸದಾ ನನ್ನ ತಲೆಯಲ್ಲಿ ಧರಿಸುವೆನು ಎಂದ ಶ್ರೀರಾಮ. ನವಿಲಿನ ಪ್ರಾಣ ಪಕ್ಷಿಯು ಕೂಡ ಹಾರಿ ಹೋಯಿತು. ಪ್ರಭುವು ಅದಕ್ಕೆ ಮೋಕ್ಷವನ್ನು ಕರುಣಿಸಿದರು. ಅನಂತರ ಮುಂದಿನ ಶ್ರೀ ಕೃಷ್ಣಾವತಾರದಲ್ಲಿ ಸದಾ ತನ್ನ ಮುಕುಟದ ಮೇಲೆ ನವಿಲುಗರಿ ಧರಿಸುವುದರ ಮೂಲಕ ನವಿಲಿಗೆ ಕೊಟ್ಟ ವಚನವನ್ನು ಈಡೇರಿಸಿದರು. ನೋಡಿ ಇದರಲ್ಲಿರುವಂಥ ತತ್ವ ನಿಮಗೆ ಹೇಳ್ತೀನಿ ನೋಡಿ. ಋಣ ತೀರಿಸಲು ಭಗವಂತನಿಗೆ ಪುನರ್ಜನ್ಮ ಧರಿಸಬೇಕಾಗುವುದೆಂದರೆ ಎಂದಮೇಲೆ ನಾವಂತೂ ಹುಲು ಮಾನವರು ನಾವು ಎಷ್ಟೊಂದು ಋಣದಲ್ಲಿ ಇದ್ದೇವೆ ಅಳೆಯಲು ಸಾಧ್ಯವೇ? ಆ ಋಣ ಕಳೆಯಲು ಎಷ್ಟು ಜನ್ಮ ವೆತ್ತಿ ಬರಬೇಕಾದುದೋ ಏನೋ. ಆದ್ದರಿಂದ ಬದುಕಿದ್ದಾಗಲೇ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಹರೇ ರಾಮ ಹರೇ ಕೃಷ್ಣ. ಎಷ್ಟು ಅದ್ಭುತವಾದ ಒಂದು ಸ್ಟೋರಿ ಅಲ್ವಾ ನೋಡಿ. ನವಿಲು ತನ್ನ ಗರಿಗಳನ್ನ ತಂತಾನೇ ಬೀಳೋದು ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು. ಅದಕ್ಕೆ ಅದರದೇ ಒಂದು ಕಾಲದಲ್ಲಿ ವಸಂತ ಋತುವಿನಲ್ಲಿ ಇಲ್ಲ ಅದರದೇ ಒಂದು ಕಾಲದಲ್ಲಿ ನವಿಲ್ಗರಿ ಬೀಳೋದು ಒಂದು ಸಹಜ. ಆದರೆ ತನ್ನ ನವಿಲ್ಗರಿ ತಾನಾಗಿ ಕಿತ್ತು ಬೀಳುವಾಗ ಅದರ ಜೀವಕ್ಕೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ರು ಕೂಡ ಜಗತ್ತಿನ ಒಂದು ದಾಹವನ್ನು ನೀಗಿಸುವ ಪ್ರಭುವಿಗೆ ನಾನು ಜಗತ್ತಿನ ಒಂದು ಬಾಯಾರಿಕೆಯನ್ನು ನಿವಾರಣೆ ಮಾಡುವ ಶಕ್ತಿ ಇರುವ ಒಬ್ಬ ಪ್ರಭುವಿನ ನಾನು ಬಾಯಾರಿಕೆ ನಿವಾರಣೆಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅಂದಮೇಲೆ ನನ್ನ ಪ್ರಾಣ ಪಕ್ಷಿ ಹೋದರೂ ಪರವಾಗಿಲ್ಲ, ನನಗೆ ಯಾವುದೇ ಆಸೆನೂ ಕೂಡ ಇಲ್ಲ ಅಂತ ನವಿಲು ತನ್ನಷ್ಟಕ್ಕೆ ತಾನು ಅಂದುಕೊಳ್ಳುತ್ತೆ. ಶ್ರೀರಾಮ ನೋಡಿ ಎಷ್ಟು ಚೆನ್ನಾಗಿ ಮೋಕ್ಷವನ್ನು ಕೊಟ್ಟು ಅವರ ಋಣ ನವಿಲಿನ ಋಣ ತೀರಿಸಲಿಕ್ಕೆ ಮುಂದಿನ ಅವತಾರದಲ್ಲಿ ನಿನ್ನ ಋಣನ ತೀರಿಸ್ತೀನಿ ಅಂತ ನವಿಲ್ಗೆ ವಚನ ಕೊಡ್ತಾರೆ. ಮುಂದಿನ ಅವತಾರವಾದ ಶ್ರೀಕೃಷ್ಣ ಪರಮಾತ್ಮನ ಅವತಾರದಲ್ಲಿ ನವಿಲು ಗರಿಯನ್ನು ತನ್ನ ಮುಕುಟದ ಮೇಲೆ ಎಂಥ ಸಮಯದಲ್ಲೂ ಎಂಥ ಗಳಿಗೆಯಲ್ಲೂ ಕೂಡ ಕೃಷ್ಣನ ಒಂದು ಮುಕುಟದ ಮೇಲೆ ನವಿಲ್ಗರಿ ಇದ್ದೇ ಇರುತ್ತಲ್ವಾ. ಭಗವಂತನಿಗೆ ಋಣ ತೀರಿಸಲಿಕ್ಕೆ ಮುಂದಿನ ಅವತಾರ ಬೇಕಾಗುತ್ತೆ. ಇನ್ನು ನಾವು ಹುಲು ಮಾನವರು ಎಷ್ಟೊಂದು ಋಣದಲ್ಲಿದ್ದೀವಲ್ವಾ. ಭಗವಂತನಿಗೆ ಒಂದು ಅವತಾರದಿಂದ ಮತ್ತೊಂದು ಜನ್ಮದ ಅವತಾರ ಬೇಕಾಗಿರುತ್ತೆ ಎಂದಾಗ ನಾವು ಹುಲು ಮಾನವರಿಗೆ ಇನ್ನೆಷ್ಟು ಬೇಕಾಗಬಹುದು, ಇನ್ನೆಷ್ಟು ಜನ್ಮಗಳು ಬೇಕಾಗಬಹುದು ಒಂದು ಋಣ ತೀರಿಸಲಿಕ್ಕೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತಲ್ವಾ. ಆದ್ದರಿಂದ ಈ ಸ್ಟೋರಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ನಿಮ್ಮ ಕುಟುಂಬದವರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇಂಥ ಅದ್ಭುತವಾದ ಮಾಹಿತಿಗಳನ್ನ ನೀವು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನವಿಲುಗರಿಯ ಒಂದು ಅದ್ಭುತವಾದ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪಟ್ಟಂಥ ಒಂದು ಲೈಕ್ ಕೊಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನನ್ನ ಅಚ್ಚುಮೆಚ್ಚಿನ ಆರಾಧ್ಯ ದೈವ ಶ್ರೀ ಗುರು ರಾಘವೇಂದ್ರ ಗುರುಗಳ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಶ್ರೀ ರಾಘವೇಂದ್ರ ಗುರುಗಳು ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದು ಮಾಡಲಿ. ಶ್ರೀರಾಮ ಶ್ರೀ ಕೃಷ್ಣ ನಮ್ಮ ರಾಘವೇಂದ್ರ ಗುರುಗಳ ಮೂಲ ದೇವರಾಗಿರೋದ್ರಿಂದ ಅವರ ಆಶೀರ್ವಾದವೂ ಕೂಡ ನಿಮ್ಮೆಲ್ರಿಗೂ ಕೂಡ ಸಂಪೂರ್ಣವಾಗಿ ದೊರಕಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ಮತ್ತೊಮ್ಮೆ ನಮಸ್ಕಾರ.